ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮತ್ತೊಂದು ಮೈಲಿಗಲ್ಲು. ಮೂರನೇ ಅಲೆಯ ಆತಂಕದ ಮಧ್ಯೆ ಮಕ್ಕಳಿಗೆ ಸಂಜೀವಿನಿ ಅಭಿಯಾನ. ಇವತ್ತಿನಿಂದ ದೇಶಾದ್ಯಂತ ಮಕ್ಕಳಿಗೆ ಲಸಿಕೆ ಹಂಚಿಕೆಯಾಗಲಿದೆ. 15-18 ವರ್ಷದೊಳಗಿನ ಮಕ್ಕಳಿಗೆ ಇವತ್ತಿನಿಂದ ಕೊರೋನಾ ವ್ಯಾಕ್ಸಿನ್ ಲಭ್ಯ. 4 ವಾರಗಳ ಅಂತರದಲ್ಲಿ 2 ಡೋಸ್ ಕೊಡಲಾಗುತ್ತೆ ಮಕ್ಕಳಿಗೆ. 15-18 ವರ್ಷದೊಳಗಿನ ಮಕ್ಕಳಿಗೆ ದೇಶಾದ್ಯಂತ ಲಸಿಕೆ ಹಂಚಿಕೆ ಇಂದಿನಿಂದ ಆರಂಭ. ವಯಸ್ಕರಿಗೆ ನೀಡುವ ಡೋಸ್ಗಿಂತ ಅರ್ಧದಷ್ಟು ಕಡಿಮೆ ಡೋಸ್ ಕೊಡಲಾಗುತ್ತೆ. ಆದರೆ 4 ವಾರಗಳ ಅಂತರದಲ್ಲಿ 2 ಡೋಸ್. ಭಾರತದಲ್ಲಿ 25-30% ಲಸಿಕೆಗೆ ಅರ್ಹ ಮಕ್ಕಳಿದ್ದಾರೆ. ರಾಜ್ಯದಲ್ಲೇ ಒಟ್ಟು 31,70,000 ಮಕ್ಕಳು ಲಸಿಕೆಗೆ ಅರ್ಹರು. 15-18 ವರ್ಷದೊಳಗಿನ ಮಕ್ಕಳು. ಇವತ್ತು ಒಂದೇ ದಿನವೇ ರಾಜ್ಯಾದ್ಯಂತ 6,30,000 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಸರ್ಕಾರದ. ರಾಜ್ಯದಲ್ಲಿ 31,70,000 ಮಕ್ಕಳು ಲಸಿಕೆಗೆ ಅರ್ಹರು. ಅದರಲ್ಲಿ ಬೆಂಗಳೂರಲ್ಲೇ 4,41,000 ಮಕ್ಕಳು ಲಸಿಕೆಗೆ ಅರ್ಹರಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ 4,160 ಶಿಬಿರಗಳಲ್ಲಿ ಲಸಿಕೆ ಹಂಚಿಕೆ ಮಾಡಲಾಗುತ್ತೆ. ಮಕ್ಕಳಿಗೆ ವ್ಯಾಕ್ಸಿನೇಷನ್ಗೆ ಕೋವಿನ್ ಪೋರ್ಟ್ನಲ್ಲೇನು ನೋಂದಣಿ ಮಾಡಿಕೊಳ್ಳುವಂತಹ ಕಡ್ಡಾಯತೆ ಇಲ್ಲ. ಲಸಿಕಾ ಕೇಂದ್ರಗಳಿಗೆ ತೆರಳಿ ಅವರ ಆಧಾರ್ ಕಾರ್ಡ್ ಅಥವಾ ಶಾಲೆಯ ಐಡಿ ಕಾರ್ಡ್ ತೋರಿಸಿದ್ರಾಯಿತು. 4,160 ಶಿಬಿರಗಳಲ್ಲಿ ಲಸಿಕೆ ಹಂಚಿಕೆ. 4,41,000 ಮಕ್ಕಳು ಬೆಂಗಳೂರಿನಲ್ಲಿ ಲಸಿಕೆಗೆ ಅರ್ಹರು. ಒಟ್ಟಾರೆ ರಾಜ್ಯದಲ್ಲಿ 31,70,000 ಮಕ್ಕಳಿದ್ದಾರೆ. 15-18 ವರ್ಷದ ಮಕ್ಕಳು ಲಸಿಕೆಗೆ ಅರ್ಹರಾಗಿರೋರು. ಇವತ್ತೊಂದೇ ದಿನ ರಾಜ್ಯಾದ್ಯಂತ 6,30,000 ಮಕ್ಕಳಿಗೆ ಲಸಿಕೆ ಹಾಕುವಂತಹ ಗುರಿ ಸರ್ಕಾರದ್ದು. ಮುಖ್ಯಮಂತ್ರಿಗಳು ಲಸಿಕಾ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. 10 ಗಂಟೆಗೆ ಮೂಡಲಪಾಳ್ಯದಲ್ಲಿ ಲಸಿಕೆ ಅಭಿಯಾನಕ್ಕೆ ಸಿಎಂ ಚಾಲನೆ ಕೊಡ್ತಾರೆ. ಆಯಾ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರಿಂದ ಕಾರ್ಯಕ್ರಮ ನಡೆದಿದೆ. ಮೂರನೇ ಅಲೆಯ ಆತಂಕದ ಬೆನ್ನಲ್ಲೇ ಮಕ್ಕಳಿಗೆ ಸಂಜೀವಿನಿ ಇಂದಿನಿಂದ ಲಭಿಸ್ತಾ ಇರೋದು. ಮಕ್ಕಳು ಪೋಷಕರ ಪಾಲಿಗೆ ಗುಡ್ ನ್ಯೂಸ್. ಮುಖ್ಯಮಂತ್ರಿಗಳು ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. 10 ಗಂಟೆಗೆ ಇವರಿಂದ ಮೂಡಲಪಾಳ್ಯದಲ್ಲಿ ಸಿಎಂ ಚಾಲನೆ. ಬಗ್ಗೆನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, 15-18 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ, ಇವತ್ತಿನಿಂದ ಮಕ್ಕಳಿಗೂ ಲಸಿಕೆ ಸಿಗ್ತಾ ಇರೋದು ನಿಜಕ್ಕೂ ಗುಡ್ ನ್ಯೂಸ್. ಯಾವ ರೀತಿಯಲ್ಲಿ ಸಿದ್ಧತೆಗಳು ಕಂಡು ಬರ್ತಾ ಇದೆ? ಮಕ್ಕಳಿಗೆ ಶಾಲೆಯಲ್ಲೇ ಲಸಿಕೆಯನ್ನು ಕೊಡುವಂತಹ ಅವಕಾಶವನ್ನು ಕೂಡ ಮಾಡಲಾಗ್ತದೆ ಅಂತ ಹೇಳಲಾಗಿತ್ತು. ಆ ಬಗ್ಗೆ ಕೂಡ ವ್ಯವಸ್ಥೆಯಾಗಿದೆಯಾ? ಪ್ರತಿಮಾ, ಇವತ್ತಿನಿಂದ ಶುರುವಾಗ್ತಿರುವಂತಹ ಮಕ್ಕಳಿಗೆ ಲಸಿಕೆ ನೀಡುವಂತಹ ಅಭಿಯಾನಕ್ಕೆ ಸರ್ಕಾರ ಹಾಗೂ BBMP ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿದೆ. ರಾಜ್ಯಾದ್ಯಂತ ಈ ಒಂದು ಲಸಿಕೆ ಅಭಿಯಾನ ನಡೀತಾ ಇದೆ. ಸೊ ಬೆಂಗಳೂರಿನಲ್ಲೂ ಕೂಡ ಇವತ್ತು ಬೆಳಗ್ಗೆ 10 ಗಂಟೆಗೆ ಮೂಡಲಪಾಳ್ಯದಲ್ಲಿರುವಂತಹ ಲಸಿಕಾ ಕೇಂದ್ರದಲ್ಲಿ, ಭೈರವೇಶ್ವರ ವಾರ್ಡ್ನ ಒಂದು ಲಸಿಕಾ ಕೇಂದ್ರದಲ್ಲಿ ಸರ್ಕಾರಿ ಶಾಲೆಯ ಒಂದು BBMP ಶಾಲೆಯ ಮುಂಭಾಗ ಒಂದು ಸಿದ್ಧತೆಯನ್ನು ಮಾಡಲಾಗಿದೆ. ಆ ಒಂದು ಲಸಿಕಾ ಕೇಂದ್ರದಲ್ಲಿ ಚಾಲನೆಯನ್ನು ಕೊಡ್ತಾರೆ. ಅದಕ್ಕೂ ಮುಂಚಿತವಾಗಿಯೂ ಕೂಡ ಹಲವಾರು ಕೇಂದ್ರಗಳಲ್ಲಿ ಈಗಾಗಲೇ ಲಸಿಕೆ ನೀಡುವಂತಹ ಅಭಿಯಾನ ಶುರುವಾಗಿರ್ತಕ್ಕಂಥದ್ದು. ಸದ್ಯ ನಾವು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಲಸಿಕಾ ಕೇಂದ್ರದಲ್ಲಿದ್ದೀವಿ. ಇಲ್ಲಿಯೂ ಕೂಡ ನಾವು ನೋಡಬಹುದು, ಬಹಳ ಅಚ್ಚುಕಟ್ಟಾಗಿ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿದ್ದಾರೆ. ಸೊ ಮಕ್ಕಳಿಗೆ ಒಂದು ಅಟ್ರಾಕ್ಷನ್ಗೋಸ್ಕರ, ಮಕ್ಕಳಿಗೂ ಕೂಡ ಲಸಿಕೆಯ ಒಂದು ಲಸಿಕೆಯ ಬಗ್ಗೆ ಒಂದು ಅವೇರ್ನೆಸ್ ಆಗಿ ಲಸಿಕೆಯನ್ನು ಹಾಕಿಸ್ಕೋಬೇಕು ಅಂತ ಅನ್ನಿಸ್ಬೇಕು, ಆ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಲಾಗಿರ್ತಕ್ಕಂಥದ್ದು ಸಂಪೂರ್ಣ ಕಲರ್ಫುಲ್ ಆಗಿ. ಇನ್ನು ಇಲ್ಲಿ 3 ಕೌಂಟ್ರ್ ಮಾಡಿದ್ದಾರೆ. ಸಾಮಾನ್ಯ ಕೌಂಟ್ರ್ ಒಂದಾಗಿದೆ, ಹಾಗೆಯೇ ಮಹಿಳೆಯರಿಗೋಸ್ಕರ ಒಂದು ಪಿಂಕ್ ಕೌಂಟ್ರನ್ನ ಕೂಡ ಮಾಡಿದ್ದಾರೆ ಮಹಿಳೆಯರಿಗೆ. ಹಾಗೆಯೇ ಮಕ್ಕಳಿಗೋಸ್ಕರ ಅಂದರೆ 15-18 ವರ್ಷದ ಮಕ್ಕಳಿಗೆ ಇವತ್ತಿನಿಂದ ಲಸಿಕೆ ಅಭಿಯಾನ ಏನು ಶುರುವಾಗಿದೆ, ಅಂತಹ ಮಕ್ಕಳಿಗೆ ಲಸಿಕೆಯನ್ನು ನೀಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾದ ಕೌಂಟ್ರನ್ನ ಮಾಡಿದ್ದಾರೆ. ಸೊ ಹಾಗೆಯೇ ನಾವು ನೋಡಬಹುದು, ಒಂದು ಲೋಗೋ ಕೂಡ ಇದೆ, ಬಹಳ ಮುದ್ದಾಗಿ ಇರ್ತಕ್ಕಂಥದ್ದು ಆ ಲೋಗೋ. ಒಂದು ಒಂದು ಬಾಲಕಿ ಒಂದು ಲಸಿಕೆಯನ್ನು ಹಿಡಿದಿರುವಂತಹ ಲೋಗೋ ಅದಾಗಿರ್ತಕ್ಕಂಥದ್ದು. ಸೊ ಮಕ್ಕಳಿಗೆ ಅವೇರ್ನೆಸ್ ಕೂಡ ಬರುತ್ತೆ, ಜೊತೆಗೆ ನಾವು ಲಸಿಕೆಯನ್ನು ಹಾಕಿಸ್ಕೋಬೇಕು ಅನ್ನೋ ಹುಮ್ಮಸ್ಸನ್ನು ಕೂಡ ತರುವ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯಾಗಿದೆ. ಈಗಾಗಲೇ ಇಲ್ಲಿ ಸಾಕಷ್ಟು ಜನ ಲಸಿಕೆಯನ್ನು ಪಡೆದಿದ್ದಾರೆ. ಮಾತಾಡ್ಸೋಣ ಇಲ್ಲಿರುವಂತಹ ಸಿಬ್ಬಂದಿಯನ್ನು. ಮೇಡಮ್, ಇದುವರೆಗೂ ಎಷ್ಟು ಜನ ಲಸಿಕೆಯನ್ನು ಪಡೆದಿದ್ದಾರೆ? 7 ಮೆಂಬರ್ಸ್. ಯಾವ ವಯಸ್ಸಿನವರು ಬಂದಿದ್ದಾರೆ ಮೇಡಮ್? 15, 16, 18 ಎಬೋ ಇರೋರಿಗೆ.
ಮೇಡಮ್, ಈಗ 7 ಮೆಂಬರ್ಸ್ ಲಸಿಕೆಯನ್ನು ಪಡೆದಿದ್ದಾರೆ ಅಂತ ಹೇಳಿದ್ರಿ ನೀವು. ಸೊ ಯಾವೆಲ್ಲ ಒಂದು ಫೆಸಿಲಿಟಿಗಳನ್ನ, ಯಾವೆಲ್ಲ ಒಂದು ಅವರ ಆಧಾರ್ ಕಾರ್ಡ್ ಇರ್ಬೋದು, ಯಾವುದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಕೊಡ್ತಿದ್ದೀರಾ? ಆಧಾರ್ ಕಾರ್ಡ್, ಫೋನ್ ನಂಬರ್ ಇಲ್ಲ ಪ್ಯಾನ್ ಕಾರ್ಡು? ಓಕೆ. ಶಾಲೆ ಇದು ಇಲ್ಲ? ನೋ ನೋ ನೋ. ಇದುವರೆಗೂ ಕೂಡ ಇಲ್ಲಿ 7 ಮಂದಿ ಲಸಿಕೆನ ಪಡೆದಿರ್ತಕ್ಕಂಥದ್ದು, ಅಂದರೆ ಬೇರೆ ಬೇರೆ ಕ್ಯಾಟಗರಿನಲ್ಲಿ ಲಸಿಕೆನ ಪಡಿತಾ ಇದ್ದಾರೆ. ಸೆಕೆಂಡ್ ಡೋಸ್ ಲಸಿಕೆ ಕೂಡ ಆಗ್ತಾ ಇದೆ, ಕೋವಿಡ್ ಸಿಲಿಂಡರ್ ಲಸಿಕೆಯನ್ನು ಕೂಡ ಕೊಡಲಾಗ್ತಿದೆ. ಕೋವ್ಯಾಕ್ಸಿನ್ನ ಪಡಿತಾ ಇರುವಂತಹ 15-18 ವರ್ಷದ ಮಕ್ಕಳನ್ನು ನಾವು ನೋಡಿದಾಗ ಸುಮಾರು 7 ಜನ ಮಕ್ಕಳು ಈ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು ಇದುವರೆಗೂ ಕೂಡ ಲಸಿಕೆಯನ್ನು ಪಡೆದು ರೆಸ್ಟ್ ಕೂಡ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ರೆಸ್ಟ್ಗೆ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಈಗಾಗಲೇ ಕೆಲವರು 15 ನಿಮಿಷಗಳ ಅವರ ರೆಸ್ಟಿಂಗ್ ಟೈಮ್ ಏನಿದೆ, ವಿಶ್ರಾಂತಿಯ ಸಮಯ ಏನಿದೆ, ಅದನ್ನು ಕೂಡ ಮುಗಿಸಿ ಹೋಗಿದ್ದಾರೆ. ಯಾಕೆಂದರೆ 15 ನಿಮಿಷಗಳ ಕಾಲ ಅವರ ರಿಯಾಕ್ಷನ್ ಏನಿರುತ್ತೆ, ಯಾವ ರೀತಿಯಾಗಿರುತ್ತೆ, ಏನಾದರೂ ರಿಯಾಕ್ಟ್ ಆದರೆ ಅಥವಾ ಅವ್ರಿಗೆ ಯಾವುದಾದ್ರು ಬೇರೆ ರೀತಿಯಾದಂಥ ಸಮಸ್ಯೆಗಳು ಬಂದರೆ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಅಂತೇಳಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಒಬ್ಬರು ಯುವಕ ಇವಾಗ ಲಸಿಕೆಯನ್ನು ಪಡೆದು ವಿಶ್ರಾಂತಿ ಪಡಿತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಎಷ್ಟು ವರ್ಷ ನಿಮಗೆ ಇವತ್ತೇ ಫಸ್ಟ್ ದಿನ ಇವತ್ತೇ ಬಂದು ಲಸಿಕೆಯನ್ನು ಪಡೆದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಏನು ಅನ್ನಿಸ್ತಿಲ್ಲ, ಚೆನ್ನಾಗಿ ಅನ್ನಿಸ್ತಿದೆ. ಎಲ್ಲರೂ ವ್ಯಾಕ್ಸಿನೇಷನ್ ತಗೊಂಡ್ಬೇಕು. ಹಾಂ. ಸೊ ನೀವು ಕಾಯ್ತಾ ಇದ್ರಾ ಈ ದಿನಕ್ಕೋಸ್ಕರ, ಅಂದ್ರೆ ಇವತ್ತಿನಿಂದ ಶುರು ಆಗುತ್ತೆ ತಗೋಬೇಕು ಅಂತ ಕಾಯ್ತಾ ಇದ್ರಾ? ಸ್ಕೂಲಲ್ಲೂ ಎಲ್ಲ ಇದು ಮಾಡಿದ್ರು, ವ್ಯಾಕ್ಸಿನೇಷನ್ ತಗೊಂಡ್ಬನ್ನಿ ಅಂತ. ಓಕೆ. ಸೊ ಹಾಗಾಗಿ ಬಂದಿದ್ದೀರಾ? ಹಾಂ. ಸೊ ವ್ಯಾಕ್ಸಿನೇಷನ್ ತೊಗೊಳ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಹಾಗಾಗಿ ಪ್ರಥಮ ದಿನವೇ ಬಂದು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀನಿ, ಎಲ್ಲರೂ ವ್ಯಾಕ್ಸಿನೇಷನ್ ತೊಗೋಬೇಕು ಅನ್ನುವಂಥ ಒಂದು ಮೆಸೇಜ್ನ ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ವಿ. ಈ ರೀತಿಯಾಗಿ ಬಹಳ ಉತ್ಸಾಹದಿಂದಲೇ ಪೋಷಕರ ಜೊತೆಗೆ ಬಂದು ಒಬ್ಬರೇ ಬಂದು ಸುಮಾರು ಒಂದು 15-16-18 ವರ್ಷದ ಮಕ್ಕಳು ಅಂತಂದರೆ ಸ್ವಲ್ಪ ಅವರೇನೇ ಆರಾಮಾಗಿ ಓಡಾಟವನ್ನು ನಡೆಸುವಂಥದ್ದು ಒಂದಷ್ಟು ತಮ್ಮ ಏರಿಯಾಗಳ ಬಗ್ಗೆ ತಿಳಿದಿರುತ್ತೆ. ಸೊ ಹಾಗಾಗಿ ಅವರೇ ಖುದ್ದು ಬಂದು ಕೂಡ ವ್ಯಾಕ್ಸಿನೇಷನ್ನ ಪಡ್ಕೊಂಡು ಹೋಗ್ತಾ ಇರುವಂತಹ ಒಂದು ಯುವ ಸಮುದಾಯವನ್ನು ನಾವಿಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು ಪ್ರತಿಮಾ. ಜೊತೆಗೆ ಇವತ್ತು ರಾಜ್ಯಾದ್ಯಂತ ಸುಮಾರು 630,000 ಮಕ್ಕಳಿಗೆ ಒಂದೇ ದಿನ ಲಸಿಕೆ ಹಾಕುವಂತಹ ಗುರಿ ಸರ್ಕಾರದ್ದು. ಹಾಗಾಗಿ ಇಂಥ ದೊಡ್ಡ ಗುರಿಯನ್ನು ಇಟ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಲಸಿಕಾ ಕೇಂದ್ರಗಳ ಸಿದ್ಧತೆ ಹೇಗಿದೆ, ಜೊತೆಗೆ ಶಾಲೆಗಳಲ್ಲೂ ಕೂಡ ಅಂಥದ್ದೊಂದು ವ್ಯವಸ್ಥೆ ಹಲವು ಕಡೆ ಆಗಿದೆ ಅಂತ ಅನ್ನೋದು, ಹಾಗಾಗಿ ಯಾವ ರೀತಿಯಾದಂಥ ಚಿತ್ರಣ ಕಂಡು ಬರ್ತಾ ಇದೆ ರಾಜ್ಯ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಂತ? ಪ್ರತಿಮಾ, ವ್ಯಾಕ್ಸಿನೇಷನ್ ಅಭಿಯಾನ ಶುರುವಾಗಿ ಬಹಳ ದಿನಗಳಾಗಿರೋದ್ರಿಂದ ಬಹಳ ಈಸಿ ಗೋಯಿಂಗ್ ಅನ್ನೋ ರೀತಿಯಲ್ಲಿ ಅದೇ ವ್ಯಾಕ್ಸಿನೇಷನ್ ಸೆಂಟರ್ಗಳಲ್ಲಿ ಬೇರೆ ಬೇರೆ ಒಂದು ಸೆಂಟರ್ನ ಮಾಡಿ ಒಂದಷ್ಟು ಪೋರ್ಷನ್ಸ್ನ ಮಕ್ಕಳಿಗೋಸ್ಕರ ಅಂತ ಮೀಸಲಿಟ್ಟು ಕೂಡ ಕೆಲವೊಂದು ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನ ನಾವು ನೋಡ್ಬೋದಾಗಿದೆ. ಜೊತೆಗೆ ಶಾಲೆಗಳಿಂದ ಒಂದಷ್ಟು ಮಾಹಿತಿಯನ್ನು ನೀಡಲಾಗಿದೆ, ಖಾಸಗಿ ಶಾಲೆಗಳಿರ್ಬೋದು, ಹಾಗೆಯೇ ಸರ್ಕಾರಿ ಶಾಲೆಗಳಾಗಿರ್ಬೋದು, ಒಂದಷ್ಟು ಡೇಟಾವನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ ಹಾಗೆ ಖಾಸಗಿ ಶಾಲೆಗಳಿಗೂ ಕೂಡ ಈಗಾಗಲೇ ಸರ್ಕಾರ ಒಂದಷ್ಟು ದಾಖಲಾತಿಗಳನ್ನ ಕೇಳಿದೆ. ಅಂದರೆ ನಿಮ್ಮಲ್ಲಿ ಎಷ್ಟು ಜನ 2007ಕ್ಕೂ ಮುಂಚಿತವಾಗಿ ಹುಟ್ಟಿದಂತಹ ಮಕ್ಕಳು, ಅಂದರೆ 17-18 ವರ್ಷದ ಒಳಗಿರುವಂತಹ ಮಕ್ಕಳಿದ್ದಾರೆ, ಎಷ್ಟು ಪರ್ಸೆಂಟ್ ಆಫ್ ವ್ಯಾಕ್ಸಿನೇಷನ್ ನಿಮಗೆ ಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೇಳಿದೆ. ಆ ಮಾಹಿತಿಗೆ ತಕ್ಕಂತೆ ವ್ಯಾಕ್ಸಿನೇಷನ್ ಸಿಬ್ಬಂದಿಗಳನ್ನು ಹಾಗೆ ವ್ಯಾಕ್ಸಿನೇಷನ್ ಸೆಂಟರ್ಗಳನ್ನು ಖುದ್ದು ಆಯಾ ವಿದ್ಯಾಸಂಸ್ಥೆಗಳಲ್ಲಿ ಅಳವಡಿಸುವ ಕಾರ್ಯಕ್ಕೂ ಕೂಡ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಒಂದಷ್ಟು ಇನಾಗ್ರೇಷನ್ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅವೇರ್ನೆಸ್ ಅನ್ನೋ ರೀತಿಯಲ್ಲಿ ಒಂದಷ್ಟು ಕೇಂದ್ರಗಳು ಮಾತ್ರ ತೆರೆಯಲ್ಪಟ್ಟಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ವಾರದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಎಲ್ಲ ವಿದ್ಯಾಕೇಂದ್ರಗಳಲ್ಲೂ ಕೂಡ ಸಿಬ್ಬಂದಿಗಳನ್ನು ಕಳಿಸಿ ಅಲ್ಲಿಯೂ ಕೂಡ ಸಣ್ಣದಂತಹ ವ್ಯಾಕ್ಸಿನೇಷನ್ ಸೆಂಟರ್ನ ಮಾಡಿ ಅಲ್ಲಿಯೇ ಮಕ್ಕಳಿಗೆ ವ್ಯಾಕ್ಸಿನ್ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಜೊತೆಗೆ ಬೇರೆಲ್ಲ ವ್ಯಾಕ್ಸಿನೇಷನ್ ಕೇಂದ್ರಗಳೇನಿದೆ, ಲಸಿಕಾ ಕೇಂದ್ರಗಳು, ಅಲ್ಲಿಯೂ ಕೂಡ ಅಂದರೆ ಕಾಮನ್ ಆಗಿ ಈಗ ವಯಸ್ಕರು ಮತ್ತು ಪುನಃ 60 ವರ್ಷ ಮೇಲ್ಪಟ್ಟವರು ಇವರೆಲ್ಲರೂ ಕೂಡ ಎಲ್ಲಿ ವ್ಯಾಕ್ಸಿನ್ಗಳನ್ನ ತೆಗೆದುಕೊಳ್ತಿದ್ರು ಅಲ್ಲಿಯೂ ಕೂಡ ಹೋಗಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಹೋಗಿ ಮಕ್ಕಳು ತಮ್ಮ ಆಧಾರ್ ಕಾರ್ಡನ್ನು ತೋರಿಸಿ ಹಾಗೆ ಶಾಲೆಯ ಒಂದು ಕಾರ್ಡನ್ನು ತೋರಿಸಿ ಅವರು ವ್ಯಾಕ್ಸಿನೇಷನ್ ಪಡಿಬಹುದು. ಅವರದೇ ಮೊಬೈಲ್ ಸಂಖ್ಯೆ ಇದ್ದರೆ ಆ ಸಂಖ್ಯೆಯನ್ನು ಕೊಡಬಹುದು, ಇಲ್ಲವಾದಲ್ಲಿ ತಮ್ಮ ಪೇರೆಂಟ್ಸ್ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟು ವ್ಯಾಕ್ಸಿನ್ನ ಪಡಿಬಹುದು. ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಪ್ರತಿಮಾ. ಥ್ಯಾಂಕ್ ಯು ರಕ್ಷಾ, ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.